ವಿಶೇಷ ಪ್ಯಾಕೇಜ್ ಏನಾದರೂ ಘೋಷಣೆ ಮಾಡ್ತಾರಾ ಮುಖ್ಯಮಂತ್ರಿಗಳು ಮನೆ ಮನೆಗೂ ಫುಡ್ ಕಿಟ್ ಅನ್ನ ಕೊಡ್ತಾರ ಬಿ ಪಿ ಎಲ್ ಕಾರ್ಡ್ದಾರರಿಗೆ ವಿಖೆ ವಿಶೇಷ ಪ್ಯಾಕೇಜ್ ಏನಾದರೂ ಘೋಷಣೆ ಮಾಡ್ತಾರಾ ರೈತರಿಗೂ ಕೂಡ ವಿಶೇಷ ನೆರವೇನಾದರೂ ಘೋಷಿಸ್ತಾರಾ ಮುಖ್ಯಮಂತ್ರಿಗಳು ಅಂತಕ್ಕಂಥ ಪ್ರಶ್ನೆ ಈಗ ಸಹಜವಾಗಿ ನಿರೀಕ್ಷೆ ಪ್ರಶ್ನೆ ಅನ್ನೋದಕ್ಕಿಂತ ಈ ಲೆಕ್ಕಾಚಾರಗಳಿದೆ ಏಕೆಂದರೆ ಇದರಲ್ಲಿ ವಿಶೇಷ ಪ್ಯಾಕೇಜ್ ಕೆಲ ವರ್ಗದವರಿಗೆ ಕೊಡಬೇಕಾಗುತ್ತೆ ಆಮೇಲೆ ಕೆಲವು ಮನೆಗಳಿಗೆ ಫುಡ್ ಕಿಟ್ ಕೊಡಬೇಕಾಗತ್ತೆ ಅಂದರೆ ಈಗ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಫುಡ್ ಕಿಟ್ಟನ್ನು ಕೊಡಬೇಕಾಗುತ್ತೆ ಬಿ ಪಿ ಎಲ್ ಕಾರ್ಡ್ದಾರರಿಗೆ ವಿಶೇಷ ಪ್ಯಾಕೇಜ್ ಏನಾದರೂ ಅದಲ್ಲದೆ ಘೋಷಣೆ ಮಾಡಬೇಕಾಗುತ್ತೆ ಜೊತೆಗೆ ರೈತರಿಗೂ ವಿಶೇಷ ನೆರವನ್ನು ಕೊಡಬೇಕಾಗತ್ತೆ ನೋಡೋಣ ಸ್ಪೆಷಲ್ ಮನಿ ಸ್ಪೆಷಲ್ ಮನಿ ಪ್ಯಾಕೇಜ್ ಘೋಷಿಸ್ತಾರಾ ಅಂತ ಆಟೋ ಚಾಲಕರ ಖಾತೆಗೆ ಹಣವನ್ನು ಹಾಕೋದು ಇದನ್ನು ಕಳೆದ ಬಾರಿ ಮಾಡಿದರು ಕೆಲವರು ಬಂತು ಅಂತಾರೆ ಕೆಲವರು ಬರಲಿಲ್ಲ ಅಂತಾರೆ ಗೊತ್ತಿಲ್ಲ ಈ ಸರ್ತಿನೂ ಕೂಡ ಲೆಕ್ಕಾಚಾರ ಇಟ್ಕೊಂಡು ಅದೇನೋ ಐದು ಸಾವಿರ ರೂಪಾಯಿ ಅಂತ ಅಂದ್ಬಿಟ್ಟು ಹೇಳಿದರು ಲಾಸ್ಟ್ ಟೈಮೆಲ್ಲ ಆ ಥರ ಈಗ ಆಟೋ ಚಾಲಕರ ಏನಾದರೂ ಹಣವನ್ನು ಹಾಕ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕು ಹಾಗೆಯೇ ಆಟೋ ಚಾಲಕರು ಮಾತ್ರ ಅಲ್ಲ ಕ್ಯಾಬ್ ಚಾಲಕರ ಖಾತೆಗೂ ಹಣ ಹಾಕಬೇಕು ಓಕೆ ಯಾಕೆಂದರೆ ಅವರು ಅವರೆಲ್ಲ ಅವತ್ತು ದುಡಿದು ಅವತ್ತು ತಿಂತಕ್ಕಂಥವ್ರಾಗಿರೋದ್ರಿಂದ ಈಗ ಅವ್ರನ್ನ ಓಡಾಡಿಸ್ ಓಡಾಡಬೇಡಿ ನೀವು ಅಂತ ಅಂದ್ಬಿಟ್ಟು ಮಲ್ಲಿಗೆ ಮೇಲೆ ಅವರು ಪರಿಹಾರ ಕೊಡಬೇಕಲ್ಲ ಸೊ ಹಾಗಾಗಿ ಆಟೋ ಚಾಲಕರ ಖಾತೆಗೆ ಹಣ ಕ್ಯಾಬ್ ಚಾಲಕರ ಖಾತೆಗೆ ಹಣ ಆಮೇಲೆ ಬೀದಿ ಬದಿ ವ್ಯಾಪಾರಿಗಳಿಗೆ ಹಣದ ನೆರವನ್ನು ಕೊಡಬೇಕಾಗತ್ತೆ ಬೀದಿ ಬದಿ ವ್ಯಾಪಾರಿಗಳೇನಿದ್ದಾರೆ ಅವ್ರಿಗೂ ಕೂಡ ಕೊಡಬೇಕು ಯಾಕಂದರೆ ಅದಕ್ಕೂ ವ್ಯವ ಇಲ್ವಲ್ಲ ಈಗ ಪರ್ಮಿಷನ್ನು ಸೊ ಹಾಗಾಗಿ ನೋಡೋಣ ಇದೆಲ್ಲ ಇದೆಲ್ಲ ನಿರೀಕ್ಷೆಗಳಿದೆ ನಾವೀಗ ವ್ಯಾಪಾರ ಮಾಡೋಕ್ಕೆ ಬಿಟ್ಟಿದ್ದೀವಿ ಬೆಳಗ್ಗೆ ಆರರಿಂದ ಹತ್ತು ಅಂದ್ಬಿಟ್ರೆ ಏನು ಮಾಡೋಕ್ಕಾಗುತ್ತೆ ಕಟ್ಟಡ ಕಾರ್ಮಿಕರಿಗೆ ಮನಿ ಪ್ಯಾಕೇಜ್ ಕೊಡಬೇಕಾಗುತ್ತೆ ಕಟ್ಟಡ ಕಾ ಅಂದರೆ ಕಟ್ಟಡ ನಿರ್ಮಾಣ ಕೆಲಸ ಆಗೋಲ್ಲ ಅನ್ನೋದಾದರೆ ಅದಕ್ಕೆ ಮನಿ ಪ್ಯಾಕೇಜನ್ನು ಕೊಡಬೇಕಾಗುತ್ತೆ ಸೊ ಹೋಟೆಲ್ ಕಾರ್ಮಿಕರಿಗೆ ಹಣದ ಪ್ಯಾಕೇಜನ್ನು ಕೊಡಬೇಕಾಗುತ್ತೆ ಹೋಟೆಲ್ನ ಕಾರ್ಮಿಕರು ಯಾರ್ಯಾರಿದ್ದಾರೆ ಅವ್ರಿಗೆ ಪ್ಯಾಕೇಜನ್ನು ಕೊಡಬೇಕಾಗುತ್ತೆ ವ್ಯಾಪಾರಿಗಳಿಗೆ ಮನಿ ಪ್ಯಾಕೇಜ್ ಕೊಡಬೇಕಾಗತ್ತೆ ಮತ್ತು ರೈತರ ಖಾತೆಗೆ ಹಣದ ನೆರವನ್ನು ಲಾಸ್ಟ್ ಟೈಮ್ ಕೊಟ್ಟಿದ್ದರು ಈ ಸರ್ತಿನೂ ಕೂಡ ಅದನ್ನು ಕೊಡ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ನೋಡೋಣ ಇವೆಲ್ಲವೂ ಕೂಡ ಮನಿ ಪ್ಯಾಕೇಜ್ ಘೋಷಣೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗೆ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ ಲೋಕೇಶ್ ಇವಾಗ ಹಣದ ವಿಚಾರದಲ್ಲಿ ಯಾವ ಯಾವ ವರ್ಗದವರಿಗೆ ಮುಖ್ಯಮಂತ್ರಿಗಳು ಸಹಾಯ ಮಾಡ್ಬೋದು ಮಾಡ್ತಾರಾ ಅಥವಾ ಬೆಳಗ್ಗೆ ಆರರಿಂದ ಹತ್ತು ಗಂಟೆ ವ್ಯಾಪಾರಕ್ಕೆ ಬಿಟ್ಟಿದ್ದೀವಿ ಇನ್ಯಾಕೆ ಮಾಡಬೇಕು ಅಂತ ಸುಮ್ಮನಾಗಿಬಿಡ್ತಾರಾ ಏನು ಲೆಕ್ಕಾಚಾರ ಅರವಿಂದ್ ಈಗ ಲಾಕ್ಡೌನ್ ವಿಸ್ತರಣೆ ಮಾಡಿದ್ರೆ ಖಂಡಿತವಾಗೂ ವಿವಿಧ ವರ್ಗಗಳಿಗೆ ಮುಖ್ಯಮಂತ್ರಿಗಳು ಹಣವನ್ನ ನೇರವಾಗಿ ಖಾತೆಗೆ ಹಾಕ್ಬೇಕಾಗತ್ತೆ ಅಥವಾ ಹಣವನ್ನ ಹಾಕದೇ ಇದ್ದರೂ ಬೇರೆ ಪ್ಲಾನ್ ಅಲ್ಲಿ ಕೂಡ ಅವರಿಗೆ ನ್ಯಾಯ ದೊರಕಿಸುವಂತ ಕೆಲಸ ಕೂಡ ಆಲೋಚನೆ ಮಾಡ್ತಾ ಇರತಕ್ಕಂಥದ್ದು ಬೇರೆ ರೀತಿ ಯಾವ ರೀತಿ ಅಂತಂದ್ರೆ ಈಗ ಆ ಫೈನಾನ್ಸ್ ದುಡ್ಡು ಕಣ್ಣಕ್ ಮಾಡುವಂಥದ್ದು ಮತ್ತೆ ಇ ಎಂ ಐ ಕಟ್ಟುವಂಥದ್ರಲ್ಲಿ ವಿನಾಯಿತಿ ಕೊಡುವಂಥದ್ದು ಎರಡು ತಿಂಗಳು ಅಥವಾ ಮೂರು ತಿಂಗಳ ಕಾಲ ವಿನಾಯಿತಿಗೆ ಕೊಟ್ಟು ಆ ಕೇಳದ ರೀತಿ ಮಾಡುವಂಥದ್ದು ಅಥವಾ ನ್ಯಾಯಬಲ ಅಂಗಡಿಗಳ ಮುಖಾಂತರವೇ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಫುಡ್ ಕಿಟ್ ಅನ್ನ ವಿತರಣೆ ಮಾಡುವಂಥದ್ದು ಇದೆಲ್ಲನೆ ನೇರವಾಗಿ ಖಾತೆಗೆ ಹಣ ಅಂತಂದ್ರೆ ನೇಕಾರರಿಗೆ ಮತ್ತು ಸವಿತಾ ಸಮಾಜದವರಿಗೆ ಆಟೋ ಚಾಲಕರಿಗೆ ಕ್ಯಾಬ್ ಚಾಲಕರಿಗೆ ಮತ್ತೆ ಬಡಿಗೆಯವರಿಗೆ ಈ ರೀತಿ ವಿವಿಧ ವರ್ಗ ಕೆಲಸ ಮಾಡ್ತಾ ಇರ್ತಾರೆ ಏನು ದಿನಗುಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ವಿಶೇಷ ಪ್ಯಾಕೇಜನ್ನು ನೇರವಾಗಿ ಹಣ ಹಾಕದ್ರ ಬಗ್ಗೆ ಕೂಡ ಚರ್ಚೆ ಮಾಡಿರ್ತಕ್ಕಂಥದ್ದು ಆರ್ಥಿಕ ತಜ್ಞರ ಜೊತೆ ಮಾತನಾಡಿ ಮತ್ತು ಸಚಿವರುಗಳ ಜೊತೆ ಮಾತನಾಡಿ ಇದಕ್ಕೆ ನೇರವಾಗಿ ಹಣ ಹಾಕಿದ್ರೆ ಇಂತಿಂಥ ವರ್ಗಕ್ಕೆ ಎಷ್ಟು ಅಮೌಂಟ್ ಆಗ್ಬೋದು ಯಾವ ರೀತಿ ಆಗ್ಬೋದು ಅಂತಲೂ ಕೂಡ ಚಿಂತನೆ ಮಾಡ್ತಾ ಇದ್ದಾರೆ ಲಾಕ್ಡೌನ್ ವಿಸ್ತರಣೆ ಮಾಡಿದ್ರೆ ಈ ಒಂದು ಪ್ಲಾನ್ ಇರ್ತಕ್ಕಂಥದ್ದು ಹಣ ಕೊಡುವ ಬದಲಾಗಿ ವಿಶೇಷವಾಗಿ ಅವರಿಗೆ ಒಂದು ರೀತಿ ಭದ್ರತೆಯನ್ನು ಕೊಡುವಂಥ ರೀತಿಯಲ್ಲಿ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡ್ತಾರೆ ಅಂತ ಅನುಮಾನ ಅಂದ್ರೆ ಯಾವ ರೀತಿ ಅಂತಂದ್ರೆ ಈಗಾಗಲೇ ನಾನು ಹೇಳದಂತೆಯೇ ಫೈನಾನ್ಸ್ ಮತ್ತು ಮತ್ತೆ ಬಾಡಿಗೆದಾರರನ್ನ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ದಿನಗಳ ಕಾಲ ಬಾಡಿಗೆ ಕೇಳದಂತೆ ಇರುವಂಥದ್ದು ಬೀದಿ ಬದಿ ವ್ಯಾಪಾರಸ್ಥರು ಈಗಾಗಲೇ ಸಾಲವನ್ನ ತೆಗೆದುಕೊಂಡು ಬೀದಿ ಬದಿ ವ್ಯಾಪಾರ ಮಾಡಿದ್ರು ಅವ್ರೇನು ಸಾಲವನ್ನ ಕಟ್ಟಿಲ್ಲ ಅವರಿಗೆ ಒಂದು ಸ್ವಲ್ಪ ಸ್ವಲ್ಪ ದಿನಗಳ ಕಾಲ ವಿನಾಯಿತಿ ಕೊಡುವಂಥದ್ದು ಈ ರೀತಿ ಏನಾದರೂ ಘೋಷಣೆ ಮಾಡ್ತಾರಾ ಅನ್ನುವಂಥ ಒಂದು ಆಲೋಚನೆಯಲ್ಲೂ ಇರ್ತಕ್ಕಂಥದ್ದು ಜೊತೆಗೆ ನೇರವಾಗಿ ಖಾತೆಗೆ ಹಣ ಹಾಕೋದ್ರ ಬಗ್ಗೆನೂ ಕೂಡ ಚರ್ಚೆ ಆಗಿದೆ ನಾಳೆ ಅಥವಾ ನಾಡಿದ್ರೊಳಗಾಗಿ ಇದ್ರ ಬಗ್ಗೆ ನಿರ್ಧಾರ ಆಗುತ್ತೆ ಅರವಿಂದ್ ಓಕೆ ಥ್ಯಾಂಕ್ ಯು ಲೋಕೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ ನೋಡೋಣ ನಾಳೆ ನಾಡಿದ್ರಲ್ಲೇ ನಿರ್ಧಾರ ಮಾಡ್ತಾರ ಅಥವಾ ಎಕ್ಸ್ಟೆನ್ಷನ್ ಫಸ್ಟ್ ಅನೌನ್ಸ್ ಮಾಡಿಬಿಟ್ಟು ಆಮೇಲೆ ಏನಾದರೂ ಇದನ್ನ ನಿರ್ಧಾರ ಮಾಡ್ತಾರ ಘೋಷಣೆ ಮಾಡ್ತಾರ ಅಂತಕ್ಕಂಥದನ್ನ ಕಾದು ನೋಡಬೇಕು ಏನೇ ಆದರೂ ಈಗ ಡಿಸೈಡ್ ಆಗುತ್ತೆ ಸದ್ಯದಲ್ಲೇ ಡಿಸೈಡ್ ಆಗುತ್ತೆ ಇದೆಲ್ಲವೂ ಕೂಡ ಇಪ್ಪತ್ನಾಲ್ಕನೇ ತಾರೀಕು ತನಕ ಲಾಕ್ಡೌನ್ ಇದೆ ಅದು ಮುಂದುವರೆದ್ರೆ ಆಗುತ್ತೆ ಹಾಗಾದರೆ ಈಗ ಕಳೆದ ವರ್ಷ ಕೂಡ ಲಾಕ್ಡೌನ್ ಮಾಡಿದಾಗ ಪ್ಯಾಕೇಜನ್ನು ಘೋಷಣೆ ಮಾಡಿದರು ಓಕೆ ಸೊ ಏನಿತ್ತು ಆ ಪ್ಯಾಕೇಜ್ನಲ್ಲಿ ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ ಕಳೆದ ವರ್ಷ ಮೂರು ಹಂತಗಳಲ್ಲಿ ಪ್ಯಾಕೇಜ್ ಘೋಷಣೆ ಆಗಿತ್ತು ಇದು ಕಳೆದ ವರ್ಷದ ಲಾಕ್ಡೌನ್ ಹೇಳ್ತಾ ಇರೋದು ಮೂರು ಹಂತಗಳಲ್ಲಿ ಪ್ಯಾಕೇಜ್ ಘೋಷಣೆ ಮಾಡಿದರು ಯಾವ ಥರ ಇತ್ತು ಈ ಪ್ಯಾಕೇಜು ಆಟೋ ಚಾಲಕರ ಖಾತೆಗೆ ಐದು ಸಾವಿರ ರೂಪಾಯಿ ಹಾಕಿದರು ಅಂದರೆ ಯಾರ್ಯಾರು ಅದು ಬ್ಯಾಡ್ಜ್ ಇಟ್ಕೊಂಡಿರ್ತಾರಲ್ಲ ಆಟೋ ಡ್ರೈವರ್ ಬ್ಯಾಡ್ಜ್ ಇರ್ತಾರಲ್ಲ ಅವ್ರು ಅಪ್ಲೈ ಮಾಡ್ಕೋಬೇಕು ಅಪ್ಲೈ ಮಾಡಿಕೊಂಡ್ರೆ ಅವ್ರ ಅಕೌಂಟ್ಗೆ ಐದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಆಟೋ ಚಾಲಕರ ಖಾತೆಗೆ ಐದು ಸಾವಿರ ರೂಪಾಯಿ ಬಂದಿತ್ತು ಜೊತೆಗೆ ಕ್ಯಾಬ್ ಚಾಲಕರ ಖಾತೆಗೆ ಐದು ಸಾವಿರ ರೂಪಾಯಿ ಹಾಕಿದರು ಆಟೋ ಚಾಲಕರ ಜೊತೆಗೆ ಕ್ಯಾಬ್ ಚಾಲಕರಿಗೆ ಕೂಡ ಐದು ಸಾವಿರ ರೂಪಾಯಿ ಹಣವನ್ನು ಹಾಕಿದರು ಇನ್ನು ನೇಕಾರರಿಗೆ ಎರಡು ಸಾವಿರ ರೂಪಾಯಿ ಸಹಾಯಧನವನ್ನು ಕೊಟ್ಟಿದ್ದರು ನೇಕಾರ ಕುಟುಂಬದವರು ಕಷ್ಟದಲ್ಲಿರ್ತಾರೆ ಅಂದ್ಬಿಟ್ಟು ಅವರಿಗೆಲ್ಲ ಎರಡು ಸಾವಿರ ರೂಪಾಯಿ ಸಹಾಯಧನವನ್ನು ಘೋಷಣೆ ಮಾಡಿದರು ಇದರ ಜೊತೆಗೆ ನೇಕಾರರ ಒಂದು ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿದರು ಮುಖ್ಯಮಂತ್ರಿಗಳು ನೇಕಾರರ ಒಂದು ಲಕ್ಷ ರೂಪಾಯಿ ಸಾಲ ಮನ್ನಾವನ್ನು ಮುಖ್ಯಮಂತ್ರಿಗಳು ಅಷ್ಟೇ ಅಲ್ಲ ಮಡಿವಾಳರು ಮತ್ತು ಸವಿತಾ ಸಮಾಜಕ್ಕೆ ತಲಾ ಐದು ಸಾವಿರ ರೂಪಾಯಿ ಕೊಟ್ಟಿದ್ದರು ಯಾಕೆಂದರೆ ಅವಾಗ ಈ ಕಟ್ಟಿಂಗ್ ಸಲೂನೆಲ್ಲ ಸ್ಟಾಪ್ ಆಗಿಬಿಟ್ಟಿತ್ತು ಕಂಪ್ಲೀಟ್ ಲಾಕ್ಡೌನ್ ಇತ್ತಲ್ಲ ಅವಾಗ ಐದೈದು ಸಾವಿರ ಕೊಟ್ಟಿದ್ದರು ಇನ್ನು ಕಟ್ಟಡ ಕಾರ್ಮಿಕರ ಖಾತೆಗೆ ಮೂರು ಸಾವಿರ ರೂಪಾಯಿ ಹಾಕಿದರು ಇವ್ರನ್ನ ಗುರುತಿಸೋದೆ ತುಂಬ ಕಷ್ಟ ಆಯಿತು ಬಟ್ ಆದರೂ ಕೂಡ ಒಂದು ಹಂತಕ್ಕೆ ಕಟ್ಟಡ ಕಾರ್ಮಿಕರಿಗೆ ಮೂರು ಸಾವಿರ ರೂಪಾಯಿ ಹಾಕಿದರು ವಿದ್ಯುತ್ ಶುಲ್ಕವನ್ನು ಶೇಕಡ ಎಪ್ಪತ್ತರಷ್ಟು ಕಡಿತಗೊಳಿಸಲಾಗಿತ್ತು ಎಲ್ರಿಗೂ ಅಲ್ಲ ಎಲ್ರಿಗೂ ಅಲ್ಲ ಕೆಲವ್ರಿಗೆ ಮಾತ್ರ ವಿದ್ಯುತ್ ಶುಲ್ಕವನ್ನು ಯಾರು ಆ ಬಿ ಪಿ ಎಲ್ ಕಾರ್ಡ್ ಅಡಿಯಲ್ಲಿ ಬರ್ತಾರೆ ಯಾರಿಗೆ ಸಬ್ಸಿಡಿ ಸಿಗ್ತಾ ಇದೆ ಸರ್ಕಾರದಿಂದ ಅವರಿಗೆ ಎಪ್ಪತ್ತರಷ್ಟು ಕಡಿತಗೊಳಿಸಲಾಗಿತ್ತು ಆಶಾ ಕಾರ್ಯಕರ್ತೆಯರಿಗೆ ಮೂರು ಸಾವಿರ ರೂಪಾಯಿ ಸಹಾಯಧನವನ್ನು ಕೊಟ್ಟಿದ್ದರು ಯಾಕೆಂದರೆ ಅವರು ಮನೆ ಮನೆಗೆ ಹೋಗಿ ಸರ್ವೆ ಮಾಡಿಕೊಂಡು ರಿಸ್ಕ್ ಜಾಬ್ ಮಾಡ್ತಾಯಿದ್ರು ಹಾಗಾಗಿ ಆಶಾ ಕಾರ್ಯಕರ್ತೆಯರಿಗೆ ಮೂರು ಸಾವಿರ ರೂಪಾಯಿ ಸಹಾಯಧನವನ್ನು ಕೊಟ್ಟಿದ್ದರು ಮೆಕ್ಕೆಜೋಳ ಬೆಳೆಗಾರರಿಗೆ ಐದು ಸಾವಿರ ರೂಪಾಯಿ ಪರಿಹಾರ ಕೊಟ್ಟಿದ್ದರು ಮೆಕ್ಕೆಜೋಳ ಬೆಳೆಗಾರರಿಗೆ ಐದು ಸಾವಿರ ರೂಪಾಯಿ ಪರಿಹಾರ ಘೋಷಣೆಯನ್ನು ಮಾಡಿದರು ಮತ್ತು ಹೂ ಬೆಳೆಗಾರರಿಗೆ ಹೆಕ್ಟೇರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಘೋಷಣೆ ಮಾಡಿದರು ಹೂ ಬೆಳೆಗಾರರಿಗೆ ಹೆಕ್ಟೇರಿಗೆ ಇಪ್ಪತ್ತೈದು ಸಾವಿರ ಬಟ್ ಅದರಲ್ಲಿ ಎಷ್ಟು ಜನಕ್ಕೆ ಸಿಕ್ತೋ ಎಷ್ಟು ಜನಕ್ಕೆ ಸಿಕ್ಕಿಲ್ಲ ನಂಗೆ ಗೊತ್ತಿಲ್ಲ ಬಟ್ ಇದೆಲ್ಲ ಘೋಷಣೆ ಆಗಿತ್ತು ಕಳೆದ ವರ್ಷ ಇವೆಲ್ಲ ಘೋಷಣೆ ಆಗಿತ್ತು ಬಟ್ ಈ ಸರ್ತಿ ಏನು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಇದರಲ್ಲಿ ಯಾವುದನ್ನು ಅನುಷ್ಠಾನಕ್ಕೆ ತರ್ತಾರೆ ಯಾವುದನ್ನು ಬಿಡ್ತಾರೆ ಏನು ಮಾಡ್ತಾರೆ ಏನು ಎತ್ತ ಸೊ ಹಾಗಾಗಿ ನೋಡಬೇಕು ಏನಾಗುತ್ತೆ ಅಂತ ಸೊ ಹಾಗಾಗಿ ಈಗ ಏನಾಗುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕು ನಾವೀಗ ಕೊಟ್ಟಿದ್ದ ಲೆಕ್ಕಾಚಾರ ಏನು ತೋರಿಸ್ತಾ ಇದ್ದೀವಿ ಇವೆಲ್ಲ ಕಳೆದ ವರ್ಷದಲ್ಲಿ ಏನೇನು ಘೋಷಣೆ ಆಗಿತ್ತು ಅಂತ ಇದರಲ್ಲಿ ಎಲ್ರಿಗೂ ಹಂಡ್ರೆಡ್ ಪರ್ಸೆಂಟ್ ತಲುಪಿದೆ ಈ ಪರಿಹಾರ ಅಂತ ನಾನು ಹೇಳಲ್ಲ ತಲುಪಿಲ್ಲ ಅಂತ ತುಂಬ ಜನ ಕಂಪ್ಲೇಂಟ್ ಮಾಡಿದ್ದಾರೆ ಈಗಾಗಲೇ ಸೊ ಹಾಗಾಗಿ ಈಗ ನೋಡೋಣ ಇದನ್ನು ಯಾವ ಥರ ಘೋಷಣೆ ಮಾಡ್ತಾರೆ ಯಾಕೆಂದರೆ ಈ ಸರ್ತಿ ಕಂಪ್ಲೀಟ್ ಲಾಕ್ಡೌನ್ ಮಾಡಿಲ್ಲ ಬೆಳಗ್ಗೆ ಆರರಿಂದ ಹತ್ತು ಗಂಟೆ ತನಕ ವ್ಯಾಪಾರ ವಹಿವಾಟಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಯಾಕೆ ಮಾಡಬೇಕು ಅಂತ ಕೇಳಬಹುದು ಮಾಡಲೂಬಹುದು ಮಾಡದೇನೂ ಇರಬಹುದು ಬಟ್ ಆಲ್ಮೋಸ್ಟು ಕೆಲವೊಂದು ವರ್ಗದವ್ರಿಗಂತೂ ಮಾಡಬೇಕಾಗತ್ತೆ ಏಕೆಂದರೆ ನೀವು ಆಟೋದವ್ರಿಗೆ ಆರರಿಂದ ಹತ್ತು ಗಂಟೆ ತನಕ ಆಟೋ ಓಡಿಸ್ಕೊಳ್ಳಿ ಅಂದ್ಬಿಟ್ರೆ ಬಿಟ್ಟರೆ ಆಗುತ್ತಾ ಅವರಿಗೆ ದುಡಿಮೆ ಆಗಲ್ಲ ಕ್ಯಾಬ್ ಚಾಲಕರಿಗಾಗತ್ತಾ ಆಗಲ್ಲ ಸೊ ಹಾಗಾಗಿ ಅವ್ರಿಗೆ ದುಡಿಮೆ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಲೆಕ್ಕಾಚಾರಗಳು ಇದ್ದೇ ಇದೆ ನೋಡೋಣ ಏನಾಗುತ್ತೆ ಅಂತ ಹೂ ಬೆಳೆಗಾರರು ಮೆಕ್ಕೆಜೋಳ ಬೆಳೆಗಾರರು ಆಶಾ ಕಾರ್ಯಕರ್ತೆಯರು ಇವರೆಲ್ಲರಿಗೂ ಕೂಡ ಕಳೆದ ಬಾರಿ ಅನುಕೂಲ ಮಾಡಿಕೊಟ್ಟಿದ್ದರು ಕಟ್ಟಡ ಕಾರ್ಮಿಕರ ಖಾತೆಗೆ ಮೂರು ಸಾವಿರ ರೂಪಾಯಿ ಮಡಿವಾಳರು ಮತ್ತು ಸವಿತಾ ಸಮುದಾಯಕ್ಕೆ ಐದು ಸಾವಿರ ರೂಪಾಯಿ ನೇಕಾರರ ಒಂದು ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿದರು ಯಡಿಯೂರಪ್ಪನವರು ನೇಕಾರರಿಗೆ ಎರಡು ಸಾವಿರ ರೂಪಾಯಿ ಸಹಾಯಧನ ಕೊಟ್ಟಿದ್ದರು ಕ್ಯಾಬ್ ಚಾಲಕರ ಖಾತೆಗೆ ಐದು ಸಾವಿರ ಹಾಕಿದರು ಆಟೋ ಚಾಲಕರ ಖಾತೆಗೆ ಐದು ಸಾವಿರ ಹಾಕಿದರು ಕಳೆದ ವರ್ಷ ಮೂರು ಹಂತಗಳಲ್ಲಿ ಪ್ಯಾಕೇಜ್ ಘೋಷಣೆ ಆಗಿತ್ತು ಸೊ ಹಾಗಾಗಿ ಈ ಎಲ್ಲ ಲೆಕ್ಕಾಚಾರಗಳನ್ನು ಇಟ್ಕೊಂಡು ಏನು ಮಾಡಬಹುದು ಸರ್ಕಾರ ಯಾಕೆಂದರೆ ಈಗ ಇದು ಓಕೆ ನೋಡೋಣ ಈಗ ಲಾ ರಾಜ್ಯದಲ್ಲಿ ಲಾಕ್ಡೌನ್ ವಿಸ್ತರಣೆ ಪಕ್ಕ ಲಾಕ್ಡೌನ್ ಒಂದು ವಾರದಂತೂ ಪಕ್ಕ ಮೇ ಅಂತ್ಯದವರೆಗಂತೂ ಲಾಕ್ಡೌನ್ ಪಕ್ಕ ಇನ್ನೂ ಒಂದು ವಾರ ಮಾಡ್ಬೋದು ಅಂತಿದ್ದಾರೆ ಅಲ್ಲಿಗೆ ಹದಿನೈದು ದಿನ ಆಗುತ್ತೆ ಮುಂದಕ್ಕೆ ಹದಿನೈದು ದಿನ ಸೊ ಹೆಚ್ಚು ಕಡಿಮೆ ಇನ್ನೂ ಅರ್ಧ ತಿಂಗಳು ಅಂತ ಅಂದ್ಕೊಳ್ಳೋಣ ಮೇ ಮೂವತ್ತೊಂದರ ತನಕ ರಾಜ್ಯಾದ್ಯಂತ ಲಾಕ್ಡೌನ್ ಆಗೋದು ಖಚಿತ ಅದನ್ನು ಅಧಿಕೃತವಾಗಿ ಘೋಷಣೆ ಮಾಡಬೇಕು ಅಷ್ಟೇ ಒಂದು ವೇಳೆ ಸೋಂಕು ನಿಯಂತ್ರಣಕ್ಕೆ ಬರದೆ ಹೋದರೆ ಜೂನ್ ಮೊದಲ ವಾರದವರೆಗೂ ಕೂಡ ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಜೂನ್ ಏಳನೇ ತಾರೀಕು ತನಕ ಎಂಟನೇ ತಾರೀಕು ತನಕ ಅಂತ ಹೇಳ್ತಿದ್ದಾರೆ ಬಟ್ ನೋಡೋಣ ಅದನ್ನು ಎಕ್ಸ್ಟೆಂಡ್ ಮಾಡ್ತಾರಾ ಯಾವ ಥರ ಮಾಡ್ಕೋತಾರೆ ಅಂತ ಬಟ್ ಆ ಥರ ಮಾಡೋದೇ ಆದರೆ ನಾನು ಈಗ ಹೇಳಿದ್ದ ಎಲ್ಲ ರೀತಿ ಪ್ಯಾಕೇಜ್ಗಳನ್ನು ಕೊಡಬೇಕಾಗತ್ತೆ ಯೋಚನೆ ಮಾಡಬೇಕಾಗತ್ತೆ ಈಗ ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡಿಲ್ಲ ಅಂತಾರೆ ಸೊ ಬೊಕ್ಕಸದಲ್ಲಿ ದುಡ್ಡಿಲ್ಲ ಅಂತಂದರೆ ಇವೆಲ್ಲ ಕೊಡ್ತಾರಾ ಇಲ್ವಾ ಏನು ಮಾಡ್ತಾರೆ ಯಾವ ರೀತಿ ಆಗುತ್ತೆ ಇವೆಲ್ಲ ನೋಡಬೇಕಲ್ಲ ಸರ್ಕಾರ ಫುಡ್ ಕಿಟ್ ವಿತರಣೆ ಮಾಡೋದಕ್ಕೂ ಒಂದು ಯೋಚನೆ ಮಾಡಬೇಕಾಗುತ್ತೆ ಬಿ ಪಿ ಎಲ್ ಕುಟುಂಬದಾರರಿಗೆ ಫುಡ್ ಕಿಟ್ ಕೂಡ ಕೊಡಬೇಕಾಗತ್ತೆ ಅದನ್ನು ಯೋಚನೆ ಮಾಡಬೇಕು ದುಡ್ಡೂ ಕೊಡಬೇಕು ಎಲ್ಲ ರೀತಿ ಸಬ್ಸಿಡಿಗಳನ್ನ ಕೊಡಬೇಕು ಎಲ್ಲ ರೀತಿ ರಿಯಾಯಿತಿ ಕೊಡಬೇಕು ಇದನ್ನು ಯಡಿಯೂರಪ್ಪನವ್ರು ಹೇಗೆ ಹ್ಯಾಂಡ್ಲ್ ಮಾಡ್ತಾರೆ ಅದೇ ಅತ್ಯಂತ ದೊಡ್ಡ ಪ್ರಶ್ನೆ ಈಗಿರ್ತಕ್ಕಂಥದ್ದು ಯಡಿಯೂರಪ್ಪನವ್ರು ಇದನ್ನು ಯಾವ ರೀತಿ ಹ್ಯಾಂಡ್ಲ್ ಮಾಡ್ತಾರೆ ಯಾವ ಯಾವ ವರ್ಗದವ್ರನ್ನ ಸಮಾಧಾನ ಪಡಿಸ್ತಾರೆ ಎಂಥ ಪ್ರಶ್ನೆ ಸಮಾಧಾನ ಪಡಿಸ್ತಾರಾ ಇಲ್ವಾ ಗೊತ್ತಿಲ್ಲ ಬಟ್ ಜನರಿಗಂತೂ ಜೀವನ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ ಲಾಕ್ಡೌನ್ ಮಾಡ್ಕೊಂಡಿರೋದ್ರಿಂದ ಸೊ ಹಾಗಾಗಿ ಈಗ ಅದನ್ನು ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಒಂದು ವೇಳೆ ಏನಾದರೂ ವಿಸ್ತರಣೆ ಮಾಡಿಕೊಂಡ್ರೆ ಪರಿಹಾರವನ್ನು ಕೊಡಲೇಬೇಕಾಗುತ್ತೆ ಇಲ್ಲ ಅಂತಂದರೆ ತುಂಬ ಕಷ್ಟ ಜನರು ಜೀವನ ಮಾಡೋದೇ ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ಒಟ್ಟಾರೆ ಈಗ ಅವರಿಗೆ ಅನುಕೂಲವನ್ನು ಮಾಡಿಕೊಡೋ ನಿಟ್ಟಿನಲ್ಲಿ ಸರ್ಕಾರ ಏನು ಮಾಡುತ್ತೆ ಅಂತಕ್ಕಂಥದ್ದು ಸದ್ಯಕ್ಕೆ ಸೊ ಈಗಿರ್ತಕ್ಕಂಥ ವಿಚಾರ ಈಗ ಲೆಕ್ಕಾಚಾರ ಇರ್ತಕ್ಕಂಥದ್ದು ಅದನ್ನು ನಾವೀಗ ನೋಡಬೇಕಾಗುತ್ತೆ ಯಾಕೆಂದರೆ ಈಗ ರಾಜ್ಯದಲ್ಲಿ ಲಾಕ್ಡೌನ್ ವಿಸ್ತರಣೆ ಪಕ್ಕ ಮೇ ಮೂವತ್ತೊಂದರವರೆಗೆ ಮತ್ತೆ ಲಾಕ್ಡೌನ್ ವಿಸ್ತರಣೆ ಅಂತಕ್ಕಂಥದ್ದು ಪಕ್ಕ ಆಗಿದೆ ಅಂದರೆ ಇನ್ನೊಂದು ವಾರದ ಮಟ್ಟಿಗೆ ಸದ್ಯಕ್ಕೆ ಘೋಷಣೆ ಮಾಡ್ತಾರೆ ಓಕೆ ಒಂದು ವಾರದ ಮಟ್ಟಿಗೆ ಸದ್ಯಕ್ಕೆ ಘೋಷಣೆ ಮಾಡ್ತಾರೆ ಆಮೇಲೆ ನೋಡ್ಕೊಳ್ಳೋಣ ಪ ಏನಾದರೂ ನಂಬರ್ಸ್ ಕಡಿಮೆ ಆದರೆ ಸೋಂಕಿನ ಪ್ರಮಾಣ ಇಳಿಕೆ ಆದರೆ ನೋಡೋಣ ಅಂತನ್ಬಿಟ್ಟು ಸದ್ಯಕ್ಕಂತೂ ಲಾಕ್ಡೌನ್ ವಿಸ್ತರಣೆಗೆ ಮನಸ್ಸು ಮಾಡಿದೆ ಸರ್ಕಾರ ಅಲ್ಲಿಗೆ ಒಟ್ಟಾರೆ ನಮಗಿರುವ ಮಾಹಿತಿಯ ಪ್ರಕಾರ ಮತ್ತೆ ಅರ್ಧ ತಿಂಗಳು ರಾಜ್ಯದಲ್ಲಿ ಲಾಕ್ಡೌನ್ ಆಗಬಹುದು ಸದ್ಯಕ್ಕೆ ಮೇ ಮೂವತ್ತೊಂದರ ತನಕ ಲಾಕ್ಡೌನ್ ಅನೌನ್ಸ್ ಮಾಡ್ತಾರೆ ಆಮೇಲೆ ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಕರೋನಾ ಒಂದು ವೇಳೆ ಕಂಟ್ರೋಲಿಗೆ ಬರದೇ ಇದ್ದರೆ ಜೂನ್ ಮೊದಲ ವಾರಕ್ಕೂ ಕೂಡ ಅದು ವಿಸ್ತರಣೆ ಆಗ್ತಕ್ಕಂಥ ಸಾಧ್ಯತೆ ಜೂನ್ ಹತ್ತನೇ ತಾರೀಕು ತನಕ ಹೋಗ್ಬೋದು ಅಂತಾರೆ ಜೂನ್ ಹತ್ತನೇ ತಾರೀಕು ತನಕ ಲಾಕ್ಡೌನ್ ವಿಸ್ತರಣೆ ಆಗಬಹುದು ಸೊ ಹಾಗಾಗಿ ಸೋಂಕು ಇಳಿಕೆ ಆಗದ ಹೊರತು ಲಾಕ್ಡೌನ್ ತೆಗೆಯೋದು ಬೇಡ ಅಂತ ಯಡಿಯೂರಪ್ಪನವರು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ ಸೋಂಕು ಇಳಿಕೆ ಆಗದ ಹೊರತು ಲಾಕ್ಡೌನ್ನ ತೆಗೆಯದೇ ಬೇಡ ಆ ತೀರ್ಮಾನಕ್ಕೆ ಈಗ ಸರ್ಕಾರ ಬಂದಿದೆ ಸೊ ಗುರುವಾರ ಅಥವಾ ಶುಕ್ರವಾರ ಲಾಕ್ಡೌನ್ ವಿಸ್ತರಣೆ ಘೋಷಣೆ ಆಗುತ್ತೆ ಇನ್ನು ನಾಲ್ಕು ದಿವಸದಲ್ಲಿ ಲಾಕ್ಡೌನ್ ಬಗ್ಗೆ ಘೋಷಣೆಯ ನಿರ್ಧಾರವನ್ನು ಸರ್ಕಾರ ತಗೊಳ್ಳುತ್ತೆ ಗುರುವಾರ ಅಥವಾ ಶುಕ್ರವಾರ ಪ್ಯಾಕೇಜನ್ನು ಘೋಷಣೆ ಮಾಡಿ ಲಾಕ್ಡೌನ್ ವಿಸ್ತರಣೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಸೊ ಅದನ್ನು ನಾವೀಗ ನೋಡಬೇಕು ಸೊ ಒಂದು ವಾರ ಲಾಕ್ಡೌನ್ ವಿಸ್ತರಣೆ ಆಗೋದು ಪಕ್ಕ ಒಳಗಡೆ ಇದು ಘೋಷಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಈಗ ವಿಶೇಷ ಪ್ಯಾಕೇಜ್ ಮೇಲೆ ನಿರೀಕ್ಷೆಗಳಿದೆ ಕರೆಂಟು ವಾಟರ್ ಬಿಲ್ ಆಧಾರದಲ್ಲಿ ಫಲಾನುಭವಿಗಳ ಖಾತೆಗೆ ಹಣ ಹಾಕೋದು ವಿದ್ಯುತ್ ಬಿಲ್ ಪಾವತಿಗೆ ಒಂದು ತಿಂಗಳು ಹೆಚ್ಚಿನ ಕಾಲಾವಕಾಶ ಕೊಡೋದು ನೀರಿನ ಬಿಲ್ ಪಾವತಿಗೆ ಒಂದು ತಿಂಗಳು ಸಮಯಾವಕಾಶ ಕೊಡೋದು ಮನೆ ತೆರಿಗೆ ಪಾವತಿಗೆ ರಿಯಾಯಿತಿ ಮುಂದುವರಿಸೋದು ಮನೆ ತೆರಿಗೆ ಪಾವತಿಗೆ ಸಮಯಾವಕಾಶ ಕೊಡೋ ಸಾಧ್ಯತೆ ಇದೆ ಮನೆ ಬಾಡಿಗೆ ಪಾವತಿಗೆ ಮಾಲೀಕರು ಒತ್ತಡವನ್ನು ಹಾಕುವಂತಿಲ್ಲ ಒಂದೊಮ್ಮೆ ಒತ್ತಡ ಹೇರಿದರೆ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನು ಕೊಡಬಹುದು ಇಂದಿರಾ ಕ್ಯಾಂಟೀನಲ್ಲಿ ಈಗಾಗಲೇ ಉಚಿತ ಊಟದ ವ್ಯವಸ್ಥೆ ಆಗಿದೆ ಬಿ ಪಿ ಎಲ್ ಕಾರ್ಡ್ ಆಧಾರದಲ್ಲಿ ರೇಷನ್ ಕಿಟ್ಟನ್ನು ಕೊಡಬಹುದು ಅಂತ ಇದ್ದಾರೆ ಸೊ ಐದು ಕೆ ಜಿ ಅಕ್ಕಿ ಸೇರಿದಂತೆ ಎಲ್ಲ ರೇಷನನ್ನು ಒಳಗೊಂಡಿದೆ ಫುಡ್ ಕಿಟ್ಟು ಸೊ ಹಾಗಾಗಿ ಇದನ್ನು ನೋಡಬೇಕು ಅಥವಾ ವಿಶೇಷ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡ್ತಾರ ಮುಖ್ಯಮಂತ್ರಿಗಳು ಮನೆ ಮನೆಗೂ ಫುಡ್ ಕಿಟ್ ಕೊಡ್ತಾರಾ ಬಿ ಪಿ ಎಲ್ ಕಾರ್ಡ್ದಾರರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸ್ತಾರ ರೈತರಿಗೂ ವಿಶೇಷ ನೆರವನ್ನು ಘೋಷಣೆ ಮಾಡ್ತಾರಾ ಏನು ಮಾಡ್ತಾರೆ ಆಟೋ ಚಾಲಕರಿಗೆ ಏನಾದರೂ ದುಡ್ಡು ಹಾಕ್ತಾರೆ ನೋಡೋಣ